ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಕ್ರಿಕೆಟಿಗರ ವೈಯಕ್ತಿಕ ಜೀವನ ಸುಖದ ಸುಪ್ಪತ್ತಿಗೆ ಆಗಿರುತ್ತಾ? ಖಂಡಿತವಾಗ್ಲೂ ದೇಶಕ್ಕಾಗಿ ಆಡ್ತಾರೆ ಅಂದರೆ ಸತ್ಯ ಅಂತಾನೆ ಹೇಳ್ಬೋದು. ಕ್ರಿಕೆಟ್ ಅತಿ ಹೆಚ್ಚು ಸಂಭಾವನೆ ನೀಡೋ ಕ್ರೀಡೆ, ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟಿಗರು ಹೆಚ್ಚಿನ ಹಣವನ್ನು ಸಂಪಾದಿಸ್ತಾರೆ. ಅಲ್ಲದೆ ವಿಶ್ವದ ಇತರೆ ಫ್ರಾಂಚೈಸಿ ಲೀಗ್ಗಳನ್ನಾಡಿ ಕೋಟಿ ಕೋಟಿ ಹಣ ಮಾಡ್ತಾರೆ. ಆದರೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗನೊಬ್ಬ ತನ್ನ ದೇಶಕ್ಕಾಗಿ ಅದಾಗಲೇ 3 ಟೆಸ್ಟ್ ಪಂದ್ಯವನ್ನಾಡಿದ್ದಾನೆ, 18 ಏಕದಿನ ಪಂದ್ಯಗಳನ್ನಾಡಿದ್ದಾನೆ, ಹಾಗೆ 25 T20 ಪಂದ್ಯಗಳನ್ನು ಕೂಡ ಆಡಿದ್ದಾನೆ. ಅಂದರೆ ಆತ ಎಷ್ಟು ಶ್ರೀಮಂತ ಇರ್ಬೋದು, ಎಷ್ಟು ರಿಚ್ ಇರ್ತಾರೋ ಗೊತ್ತಿಲ್ಲ, ಆದರೆ ತಕ್ಕ ಮಟ್ಟಿಗಂತೂ ಇದ್ದೇ ಇರ್ತಾರೆ ಅನ್ನೋದು ನಮ್ಮೆಲ್ಲರ ಭಾವನೆ. ಆದರೆ ಜಿಂಬಾಬ್ವೆ ತಂಡಕ್ಕಾಗಿ ಕ್ರಿಕೆಟ್ ಆಡೋ ರೇನ್ ಬರ್ಲ್ ಕಷ್ಟ ಕೇಳಿದರೆ ನೀವು ನಿಜಕ್ಕೂ ಭಾವುಕರಾಗದೇ ಇರೋದಿಲ್ಲ. ಅಂತಾರಾಷ್ಟ್ರೀಯ ಕ್ರಿಕೆಟಿಗನಾದರೂ ಕೂಡ ಸೂಕ್ತ ಸೌಲಭ್ಯಗಳಿಲ್ಲದೆ ಕಂಗಾಲಾಗಿದ್ದಾನೆ ರೇನ್ ಬರ್ಲ್. ಜಿಂಬಾಬ್ವೆಯ ಈ ಸ್ಟಾರ್ ಪ್ಲೇಯರ್ ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ತಮ್ಮ ತಂಡದ ಆಟಗಾರರ ಕಷ್ಟದ ಕುರಿತ ಟ್ವೀಟ್ ಒಂದನ್ನು ಮಾಡಿದ್ದಾರೆ. ಆ ಮೂಲಕ ಕ್ರಿಕೆಟ್ ಲೋಕದ ಅಭಿಮಾನಿಗಳನ್ನು ಭಾವುಕರಾಗಿಸಿದ್ದಾರೆ. ಜಿಂಬಾಬ್ವೆ ತಂಡಕ್ಕೆ ಸೂಕ್ತ ಪ್ರಾಯೋಜಕರಿಲ್ಲದೆ ಸರಿಯಾದ ಶೂಸ್ ಕೂಡ ಇಲ್ಲ ಅನ್ನೋದು ಇವರ ನೋವಿನ ಸಾಲುಗಳಾಗಿವೆ. ಅದಕ್ಕಾಗಿ ತಮ್ಮ ಹರಿದ ಶೂಸ್ನ ಫೋಟೋವೊಂದನ್ನು ಅಪ್ಲೋಡ್ ಮಾಡಿದ್ದು ನೋವಿನ ಸಾಲುಗಳನ್ನು ಹಂಚಿಕೊಂಡಿದ್ದಾರೆ. ಪ್ರತಿ ಸರಣಿ ಮುಗಿದ ಬಳಿಕವೂ ನಮ್ಮ ಹರಿದ ಶೂಗಳನ್ನು ನಾವೇ ಅಂಟಿಸಿಕೊಳ್ಬೇಕು ಮತ್ತು ನಾವೇ ಹೊಲಿದುಕೊಳ್ಬೇಕು. ಯಾರಾದರೂ ನಮಗೆ ಶೂ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ್ರೆ ಈ ಕಷ್ಟ ಇರೋದಿಲ್ವೇನೋ. ಹೀಗಂತ ಬೇಸರದಿಂದ ಬರೆದುಕೊಂಡಿದ್ದಾರೆ ರೇನ್ ಬರ್ಲ್. ಸದ್ಯ ರೇನ್ ಬರ್ಲ್ ಮಾಡಿರುವ ಈ ಟ್ವೀಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಜಿಂಬಾಬ್ವೆ ತಂಡದ ಆಟಗಾರರ ಈ ಪರಿಸ್ಥಿತಿ ಕಂಡು ಕ್ರೀಡಾಭಿಮಾನಿಗಳು ಮರುಗಿದ್ದಾರೆ. ನಿಜಕ್ಕೂ ಅಂತಾರಾಷ್ಟ್ರೀಯ ಆಟಗಾರರ ಈ ನೋವಿನ ಕಥೆಗೆ ಕ್ರಿಕೆಟಾಭಿಮಾನಿಗಳು ಮರುಗದೇ ಇರೋದಿಲ್ಲ. ಧನ್ಯವಾದಗಳು ವೀಕ್ಷಕರೇ. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.